ನಮಸ್ಕಾರ ಆನ್ ಕನ್ನಡಿಗೆ ಸ್ವಾಗತ ಜಗತ್ತು ಎಷ್ಟು ಮುಂದುವರೆದಿದೆ ಅಂದರೆ ಎಲ್ಲ ಕೆಲಸನೂ ಸುಲಭವಾಗಿ ಮೊಬೈಲ್ ಮೂಲಕನೇ ಮಾಡುತ್ತೇವೆ ಮೊಬೈಲ್ನಿಂದ ಫುಡ್ ಆರ್ಡರ್ ಮಾಡುವುದರಿಂದ ಹಿಡಿದು ಅಮೌಂಟ್ ಒಬ್ಬರಿಂದ ಮತ್ತೊಬ್ಬರಿಗೆ ಯು ಪಿ ಐ ಮುಖಾಂತರ ಕಳಿಸುತ್ತಾರೆ ಈಗ ಎಲ್ಲೋಡಿದರೂ ಯು ಪಿ ಐ ಸಣ್ಣ ಪುಟ್ಟ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಈಗ ಯು ಪಿ ಐ ಮೂಲಕ ಕ್ಷಣಮಾತ್ರದಲ್ಲೇ ಆಗುತ್ತದೆ ಕೆಲವರು ಅನಕ್ಷರಸ್ಥರು ಹಳ್ಳಿ ಮಂದಿಗೆ ಅದನ್ನು ಯೂಸ್ ಮಾಡೋಕ್ಕೆ ಕಷ್ಟವಾದರೂ ಅದನ್ನೇ ಅನುಸರಿಸುತ್ತಾರೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಫೋನ್ಪೇ ಗೂಗಲ್ ಪೇ ಭೀಮ್ ಆ್ಯಪ್ಗಳದ್ದೇ ಆರ್ಭಟ ಇದಲ್ಲವೇ ಡಿಜಿಟಲೀಕರಣ ಇಂತಹ ಡಿಜಿಟಲೀಕರಣಕ್ಕೆ ಬ್ಯಾಂಕ್ಗಳು ಮತ್ತೊಂದು ಸೌಲಭ್ಯ ಒದಗಿಸಿದೆ ಅದುವೇ ವಿತ್ ಡ್ರಾ ಮನಿ ವಿಥೌಟ್ ಎ ಟಿ ಎಮ್ ಕಾರ್ಡ್ ಕೇಳಿದ್ರಲ್ಲ ವೀಕ್ಷಕರೇ ಕೆಲವರಿಗೆ ಆಶ್ಚರ್ಯವಾಗಬಹುದು ಇನ್ನು ಕೆಲವರಿಗೆ ಪ್ರಶ್ನೆ ಉದ್ಭವ ಆಗುತ್ತದೆ ಅದು ಹೇಗೆ ಸಾಧ್ಯ ಹೌದು ವೀಕ್ಷಕರೇ ದೇಶದಲ್ಲಿ ಡಿಜಿಟಲೀಕರಣವನ್ನು ಉತ್ತೇಜಿಸಲು ಅನೇಕ ಬ್ಯಾಂಕ್ಗಳು ಗ್ರಾಹಕರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತಿವೆ ಇದೀಗ ದೇಶದಲ್ಲಿ ಯು ಪಿ ಐ ಎ ಟಿ ಎಮ್ ಕೂಡ ಆರಂಭವಾಗಿದೆ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯು ಪಿ ಐ ಬಳಕೆ ದೇಶದಲ್ಲಿ ವೇಗವಾಗಿ ಹೆಚ್ಚುತ್ತಿದೆ ಜನರು ಇದನ್ನು ಸಣ್ಣ ಸಣ್ಣ ಪಾವತಿಗಳಿಗೆ ಬಳಸುತ್ತಿದ್ದಾರೆ ಜಪಾನ್ನ ಹಿಟಾಚಿ ಕಂಪನಿಯು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ಸಹೋದ್ಯೋಗದೊಂದಿಗೆ ವೈಟ್ ಲೇಬಲ್ ಎ ಟಿ ಎಂ ಡಬ್ಲ್ಯೂ ಎಲ್ ಎ ರೂಪದಲ್ಲಿ ಮೊದಲ ಯು ಪಿ ಐ ಎ ಟಿ ಅನ್ನು ಪ್ರಾರಂಭಿಸಿದೆ ಇದರಿಂದ ನೀವು ಎ ಟಿ ಎಮ್ನಲ್ಲಿ ಯು ಪಿ ಐ ಸ್ಕ್ಯಾನ್ ಮಾಡಿ ಹಣ ಪಡೆದುಕೊಳ್ಳಬಹುದು ಕೆಲವರಿಗೆ ಎ ಟಿ ಎಮ್ ತಮ್ಮೊಟ್ಟಿಗೆ ಇಟ್ಟುಕೊಳ್ಳೋದು ಕಷ್ಟದಾಯಕ ಕೆಲಸವಾಗಿದೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಎ ಟಿ ಎಮ್ನಿಂದ ಹಣ ಪಡೆಯಬೇಕು ಅಂದರೆ ಡೆಬಿಟ್ ಕಾರ್ಡನ್ನು ತಮ್ಮೊಂದಿಗೆ ಕ್ಯಾರಿ ಮಾಡಬೇಕು ಈಗ ಅಂಥವರೆಲ್ಲ ಫ್ರೀ ಆಗ್ತಾರೆ ನೀವು ಕೂಡ ಎ ಟಿ ಎಮ್ ಕಾರ್ಡ್ನಿಂದ ಫ್ರೀ ಆಗುವ ಸಮಯ ಬಂತು ಇದೇ ಥರ ಸುದ್ದಿಗಾಗಿ ನೋಡ್ತಾ ಇರಿ ಆನ್ ಕನ್ನಡ